ಸರ್ಕಾರ ಇದೇ ತಿಂಗಳು 14ನೇ ತಾರೀಕು ಸೀತಾಬಾಯಿ ಅಂತ ರಾಜಗೋಪಾಲ ನಗರ ಸ್ಟೇಷನ್ ಇಂದ ನಮ್ಮ ಫೋನ್ ಬಂದಿತ್ತು ಆಶ್ರಮಕ್ಕೆ ಸೇರಿಸಬೇಕು ಅಂತ ಅವರನ್ನ ಕರ್ಕೊಂಡು ಬಂದಿದ್ವಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ ಎಲ್ಲರೂ ನೋಡಿದ್ರು ಅನ್ಕೊಂಡಿದ್ದೀನಿ ಅವರಿಗೆ ಮಕ್ಕಳು ಕಳೆದು ಮನೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ಇವರು ಅದರಿಂದ ವಿಡಿಯೋ ನೋಡಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದೆ ಏನ ಪಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮತ್ತೆ ನೋಡಿ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿದು ತಂದೆ ತಾಯಿ ಮನೆ ಬಿಟ್ಟು ಆಶೆ ಬಂದಿರ್ತಾರೆ ಅಂದ್ರೆ ಮಕ್ಕಳದೇ ತಪ್ಪು ಅಂತ ತಿಳ್ಕಂತೀವಿ ತಂದೆ ತಾಯಿನೂ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಒಂದು ಏಜ್ ಅಂತ ಇರುತ್ತೆ ಆ ಏಜ್ ಆದ್ಮೇಲೆ ನಮ್ದೇ ನಡೆಯಬೇಕು ಅವ್ರದೇ ನಡೆಯಬೇಕು ಅನ್ಬಿಡಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಖುಷಿ ಪಡಿ ತನ್ನ ಮಕ್ಕಳು ಖುಷಿಯಲ್ಲಿ ನೀವು ಖುಷಿಯಾಗಿದೆ ಅಂತ ಈ ಮೂಲಕ ಕೇಳ್ಕೊಂತೀನಿ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡಿ ತಂದೆ ತಾಯಿನೂ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಮೂಲಕ ಇವರೇನೋ ಮನಸ್ತಾಪ ಮಾಡ್ಕೊಂಡು ಆಚೆ ಬಂದಿದ್ದಾರೆ ಮಕ್ಕಳನ್ನ ಎಷ್ಟು ದಿನ ಬಿಟ್ಟು ಆಚೆ ಇರ್ತದೆ ಅಂತ ನಾವು ಕೇಳುತ್ತೆ ಮಕ್ಕಳು ನೋಡ್ಕೊಳ್ಳಲ್ಲ ಅಂತದೆ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಅವ್ರನ್ನ ನಾವು ಕೇಳಿದ್ವಿ ಅವ್ರು ಕೇಳಿದ್ವಿ ನಾವು ಯಾಕೆ ನೋಡ್ಕೊಳ್ಳಲ್ಲ ಮನೆಯಲ್ಲಿ ಊರಲ್ಲಿ ತುಂಬ ತಂದೆ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳಲ್ಲ ಬೆಂಗಳೂರಲ್ಲಿ ಇರಬೇಕು ಅಂತದೆಲ್ಲ ತುಂಬ ಹೇಳೋದು ತುಂಬ ಬೇಜಾರಾಯಿತು ಅದಕ್ಕೆ ಇವಾಗ ಅವ್ರ ಮನೆಗೆ ಅವ್ರನ್ನ ಕಳಿಸ್ತಾ ಇದ್ದೀವಿ ಮತ್ತೆ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ನಮಸ್ಕಾರ ಇದೇ ತಿಂಗಳು 14ನೇ ತಾರೀಕು ಸೀತಾಬಾಯಿ ಅಂತ ರಾಜಗೋಪಾಲ ನಗರ ಸ್ಟೇಷನ್ ಇಂದ ನಮ್ಮ ಫೋನ್ ಬಂದಿತ್ತು ಆಶ್ರಮಕ್ಕೆ ಸೇರಿಸಬೇಕು ಅಂತ ಅವರನ್ನ ಕರ್ಕೊಂಡು ಬಂದಿದ್ವಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ ಎಲ್ಲರೂ ನೋಡಿದ್ರು ಅನ್ಕೊಂಡಿದ್ದೀನಿ ಅವರಿಗೆ ಮಕ್ಕಳು ಕಳೆದು ಮನೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ಇವರು ಅದರಿಂದ ವಿಡಿಯೋ ನೋಡಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದೆ ಏನ ಪಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮತ್ತೆ ನೋಡಿ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿದು ತಂದೆ ತಾಯಿ ಮನೆ ಬಿಟ್ಟು ಆಶೆ ಬಂದಿರ್ತಾರೆ ಅಂದ್ರೆ ಮಕ್ಕಳದೇ ತಪ್ಪು ಅಂತ ತಿಳ್ಕಂತೀವಿ ತಂದೆ ತಾಯಿನೂ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಒಂದು ಏಜ್ ಅಂತ ಇರುತ್ತೆ ಆ ಏಜ್ ಆದ್ಮೇಲೆ ನಮ್ದೇ ನಡೀಬೇಕು ಅವ್ರದೇ ನಡೀಬೇಕು ಅನ್ಬಿಡಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಖುಷಿ ಪಡಿ ತನ್ನ ಮಕ್ಕಳು ಖುಷಿಯಲ್ಲಿ ನೀವು ಖುಷಿಯಾಗಿದೆ ಅಂತ ಈ ಮೂಲಕ ಕೇಳ್ಕೊಂತೀನಿ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡಿ ತಂದೆ ತಾಯಿನೂ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಮೂಲಕ ಇವರೇನೋ ಮನಸ್ತಾಪ ಮಾಡ್ಕೊಂಡು ಆಚೆ ಬಂದಿದ್ದಾರೆ ಮಕ್ಕಳನ್ನ ಎಷ್ಟು ದಿನ ಬಿಟ್ಟು ಆಚೆ ಇರ್ತದೆ ಅಂತ ನಾವು ಕೇಳುತ್ತೆ ಮಕ್ಕಳು ನೋಡ್ಕೊಳ್ಳಲ್ಲ ಅಂತದೆ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಅವ್ರನ್ನ ನಾವು ಕೇಳಿದ್ವಿ ಅವ್ರು ಕೇಳಿದ್ವಿ ನಾವು ಯಾಕೆ ನೋಡ್ಕೊಳ್ಳಲ್ಲ ಮನೆಯಲ್ಲಿ ಊರಲ್ಲಿ ತುಂಬ ತಂದೆ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳಲ್ಲ ಬೆಂಗಳೂರಲ್ಲಿ ಇರಬೇಕು ಅಂತದೆ ಇಂಥದೆಲ್ಲ ತುಂಬ ಹೇಳೋದು ತುಂಬ ಬೇಜಾರಾಯಿತು ಅದಕ್ಕೆ ಇವಾಗ ಅವ್ರ ಮನೆಗೆ ಅವ್ರನ್ನ ಕಳಿಸ್ತಾ ಇದ್ದೀವಿ ಮತ್ತೆ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ನಮಸ್ಕಾರ ಇದೇ ತಿಂಗಳು 14ನೇ ತಾರೀಕು ಸೀತಾಬಾಯಿ ಅಂತ ರಾಜಗೋಪಾಲ ನಗರ ಸ್ಟೇಷನ್ ಇಂದ ನಮ್ಮ ಫೋನ್ ಬಂದಿತ್ತು ಆಶ್ರಮಕ್ಕೆ ಸೇರಿಸಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ ಎಲ್ಲರೂ ನೋಡಿದ್ರು ಅನ್ಕೊಂಡಿದ್ದೀನಿ ಅವ್ರಿಗೆ ಮಕ್ಕಳು ಕಳೆದು ಮನೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ಇವರು ಅದರಿಂದ ವಿಡಿಯೋ ನೋಡಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದೆ ಏನ ಪಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮತ್ತೆ ನೋಡಿ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿದು ತಂದೆ ತಾಯಿ ಮನೆ ಬಿಟ್ಟು ಆಶೆ ಬಂದಿರ್ತಾರೆ ಅಂದ್ರೆ ಮಕ್ಕಳದೇ ತಪ್ಪು ಅಂತ ತಿಳ್ಕಂತೀವಿ ತಂದೆ ತಾಯಿನೂ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಒಂದು ಏಜ್ ಅಂತ ಇರುತ್ತೆ ಆ ಏಜ್ ಆದ್ಮೇಲೆ ನಮ್ದೇ ನಡೀಬೇಕು ಅವ್ರದೇ ನಡೀಬೇಕು ಅನ್ಬಿಡಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಖುಷಿ ಪಡಿ ತನ್ನ ಮಕ್ಕಳು ಖುಷಿಯಲ್ಲಿ ನೀವು ಖುಷಿಯಾಗಿದೆ ಅಂತ ಈ ಮೂಲಕ ಕೇಳ್ಕೊಂತೀನಿ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡಿ ತಂದೆ ತಾಯಿನೂ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಮೂಲಕ ಇವರೇನೋ ಮನಸ್ತಾಪ ಮಾಡ್ಕೊಂಡು ಆಚೆ ಬಂದಿದ್ದಾರೆ ಮಕ್ಕಳನ್ನ ಎಷ್ಟು ದಿನ ಬಿಟ್ಟು ಆಚೆ ಇರ್ತದೆ ಅಂತ ನಾವು ಕೇಳುತ್ತೆ ಮಕ್ಕಳು ನೋಡ್ಕೊಳ್ಳಲ್ಲ ಅಂತದೆ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಅವ್ರನ್ನ ನಾವು ಕೇಳಿದ್ವಿ ಅವ್ರು ಕೇಳಿದ್ವಿ ನಾವು ಯಾಕೆ ನೋಡ್ಕೊಳ್ಳಲ್ಲ ಮನೆಯಲ್ಲಿ ಊರಲ್ಲಿ ತುಂಬ ತಂದೆ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳಲ್ಲ ಬೆಂಗಳೂರಲ್ಲಿ ಇರಬೇಕು ಅಂತದೆ ಇಂಥದೆಲ್ಲ ತುಂಬ ಹೇಳೋದು ತುಂಬ ಬೇಜಾರಾಯಿತು ಅದಕ್ಕೆ ಇವಾಗ ಅವ್ರ ಮನೆಗೆ ಅವ್ರನ್ನ ಕಳಿಸ್ತಾ ಇದ್ದೀವಿ ಮತ್ತೆ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ನಮಸ್ಕಾರ ಇದೇ ತಿಂಗಳು 14ನೇ ತಾರೀಕು ಸೀತಾಬಾಯಿ ಅಂತ ರಾಜಗೋಪಾಲ ನಗರ ಸ್ಟೇಷನ್ ಇಂದ ನಮ್ಮ ಫೋನ್ ಬಂದಿತ್ತು ಆಶ್ರಮಕ್ಕೆ ಸೇರಿಸಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ ಎಲ್ಲರೂ ನೋಡಿದ್ರು ಅನ್ಕೊಂಡಿದ್ದೀನಿ ಅವ್ರಿಗೆ ಮಕ್ಕಳು ಕಳೆದು ಮನೆಯಿಂದ ತಪ್ಪಿಸ್ಕೊಂಡು ಬಂದಿರೋದು ಇವರು ಅದರಿಂದ ವಿಡಿಯೋ ನೋಡಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದೆ ಏನ ಪಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮತ್ತೆ ನೋಡಿ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿದು ತಂದೆ ತಾಯಿ ಮನೆ ಬಿಟ್ಟು ಆಶೆ ಬಂದಿರ್ತಾರೆ ಅಂದ್ರೆ ಮಕ್ಕಳದೇ ತಪ್ಪು ಅಂತ ತಿಳ್ಕಂತೀವಿ ತಂದೆ ತಾಯಿನೂ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಒಂದು ಏಜ್ ಅಂತ ಇರುತ್ತೆ ಆ ಏಜ್ ಆದ್ಮೇಲೆ ನಮ್ದೇ ನಡೀಬೇಕು ಅವ್ರದೇ ನಡೀಬೇಕು ಅನ್ಬಿಡಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಖುಷಿ ಪಡಿ ತನ್ನ ಮಕ್ಕಳು ಖುಷಿಯಲ್ಲಿ ನೀವು ಖುಷಿಯಾಗಿದೆ ಅಂತ ಈ ಮೂಲಕ ಕೇಳ್ಕೊಂತೀನಿ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡಿ ತಂದೆ ತಾಯಿನೂ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಮೂಲಕ ಇವರೇನೋ ಮನಸ್ತಾಪ ಮಾಡ್ಕೊಂಡು ಆಚೆ ಬಂದಿದ್ದಾರೆ ಮಕ್ಕಳನ್ನ ಎಷ್ಟು ದಿನ ಬಿಟ್ಟು ಆಚೆ ಇರ್ತದೆ ಅಂತ ನಾವು ಕೇಳುತ್ತೆ ಮಕ್ಕಳು ನೋಡ್ಕೊಳ್ಳಲ್ಲ ಅಂತದೆ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಅವ್ರನ್ನ ನಾವು ಕೇಳಿದ್ವಿ ಅವ್ರು ಕೇಳಿದ್ವಿ ನಾವು ಯಾಕೆ ನೋಡ್ಕೊಳ್ಳಲ್ಲ ಮನೆಯಲ್ಲಿ ಊರಲ್ಲಿ ತುಂಬ
ತಂದೆ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳಲ್ಲ ಬೆಂಗಳೂರಲ್ಲಿ ಇರಬೇಕು ಅಂತಾರೆ ಇಂಥವೆಲ್ಲ ತುಂಬಾ ಹೇಳೋದು ತುಂಬಾ ಬೇಜಾರಾಯ್ತು ಅದಕ್ಕೆ ಇವಾಗ ಅವ್ರ ಮನೆಗೆ ಅವ್ರನ್ನ ಕಳಿಸ್ತಾ ಇದೀವಿ ಮತ್ತೆ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ಅಂತ ಮುಂದ ಕೇಳ್ಕೊಂತೀನಿ ಸ್ನೇಹಿತರೆ ನಮಸ್ಕಾರ ಇದೇ ತಿಂಗಳು 14ನೇ ತಾರೀಕು ಸೀತಾಬಾಯಿ ಅಂತ ರಾಜಗೋಪಾಲ ನಗರ ಸ್ಟೇಷನ್ ಇಂದ ನಮ್ಮ ಫೋನ್ ಬಂದಿತ್ತು ಆಶ್ರಮಕ್ಕೆ ಸೇರಿಸಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ವಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ ಎಲ್ಲರೂ ನೋಡಿದ್ರು ಅನ್ಕೊಂಡಿದ್ದೀನಿ ಅವರಿಗೆ ಮಕ್ಕಳು ಕಳೆದು ಮನೆಯಿಂದ ತಪ್ಪಿಸ್ಕೊ ಬಂದಿರೋದು ಇವರು ಅದಿಂದ ವಿಡಿಯೋ ನೋಡಿ ಬಂದಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿದ ಏನೋ ಕೋಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮತ್ತೆ ನೋಡಿ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ತಂದೆ ತಾಯಿದು ತಂದೆ ತಾಯಿ ಮನೆ ಬಿಟ್ಟು ಆಶೆ ಬಂದಿರ್ತಾರೆ ಅಂದ್ರೆ ಮಕ್ಕಳದೆ ತಪ್ಪು ಅಂತ ತಿಳ್ಕಂತೀವಿ ತಂದೆ ತಾಯಿನು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಒಂದು ಏಜ್ ಅಂತ ಇರುತ್ತೆ ಆ ಏಜ್ ಆದ್ಮೇಲೆ ನಮ್ದೇ ನಡೆಯಬೇಕು ಅವ್ರದೇ ನಡೆಯಬೇಕು ಅನ್ಬೇಡಿ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಖುಷಿ ಪಡಿ ತನ್ನ ಮಕ್ಕಳು ಖುಷಿಲಿ ನೀವು ಖುಷಿಯಾಗಿದೆ ಅಂತ ಈ ಮೂಲಕ ಕೇಳ್ಕೊಂತೀನಿ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡಿ ತಂದೆ ತಾಯಿನೂ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಇವರೇನ ಮನಸ್ತಾಪ ಮಾಡ್ಕೊಂಡು ಆಚೆ ಬಂದಿದ್ದಾರೆ ಮಕ್ಕಳನ್ನ ಎಷ್ಟು ದಿನ ಬಿಟ್ಟು ಆಚೆ ಇರ್ತದೆ ಅಂತ ನಾವು ಕೇಳುತ್ತೆ ಮಕ್ಕಳು ನೋಡ್ಕೊಳ್ಳಲ್ಲ ಅಂತಾರೆ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಅವ್ರನ್ನ ನಾವು ಕೇಳಿದ್ವಿ ಅವ್ರು ಕೇಳಿದ್ವಿ ನಾವು ಯಾಕೆ ನೋಡ್ಕೊಳ್ಳಲ್ಲ ಮನೆಯಲ್ಲಿ ಊರಲ್ಲಿ ತುಂಬಾ ತಂದೆ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳಲ್ಲ ಬೆಂಗಳೂರಲ್ಲಿ ಇರಬೇಕು ಅಂತಾರೆ ಇಂಥವೆಲ್ಲ ತುಂಬಾ ಹೇಳೋದು ತುಂಬಾ ಬೇಜಾರಾಯ್ತು ಅದಕ್ಕೆ ಇವಾಗ ಅವ್ರ ಮನೆಗೆ ಅವ್ರನ್ನ ಕಳಿಸ್ತಾ ಇದೀವಿ ಮತ್ತೆ ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯ ಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695 ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಸುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ ಮೊಬೈಲ್ ನಂಬರ್ 9483342695 9632983695 9448244695 ಅನದರ್ ನಂಬರ್ 9482302695
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731252546, 9731256. ಆರೋಗ್ಯ ನಿರ್ವಹಣೆ ಸಂಸ್ಥೆ ಬಂದು ವರ್ಷದಲ್ಲಿ ಉಚಿತ ತರಬೇತಿ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ. ಹಳ್ಳಿಗಳು ಭಾರತದ 72% ಮತ್ತು ಈ ಗ್ರಾಮಗಳನ್ನ ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು. ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ. ವೃತ್ತಿ ಜೀವನವನ್ನ ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ. ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ. ಅವರು ಉದ್ಯೋಗದಲ್ಲಿ ಇರುವ ಕಾರಣ ಭವಿಷ್ಯದಲ್ಲಿ ಅವರ ಸಂಗಾತಿಯು